ಇನ್ನು ಮುಂದಿನ ಸುದ್ದಿ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಬಿಬಿಎಂಪಿ ಗುತ್ತಿಗೆದಾರರು ಸವಾಲನ್ನು ಹಾಕಿದ್ದಾರೆ. ಬಾಕಿ ಬಿಲ್ ಪಾವತಿ ಮಾಡದೇ ಇರೋದರ ವಿರುದ್ಧ ಬಿಬಿಎಂಪಿ ಗುತ್ತಿಗೆದಾರರು ಸಿಡಿದು ನಿಂತಿದ್ದಾರೆ. ಈ ಸಂಬಂಧ ಮೊನ್ನೆ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದ ಕಾಂಟ್ರಾಕ್ಟರ್ ಸಂಘದ ಸದಸ್ಯರು ರಾಜ್ಯಪಾಲರಿಗೂ ದೂರು ನೀಡಿದ್ದಾರೆ. ಈ ಮಧ್ಯೆ ಇದೀಗ ಮಂಜುನಾಥ್ ನೇತೃತ್ವದ ಗುತ್ತಿಗೆದಾರರ ಸಂಘ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ದವಳಗಿರಿ ನಿವಾಸದಲ್ಲಿ ಯಡಿಯೂರಪ್ಪ ಅವರ ಭೇಟಿ ಮಾಡಿ ತಮ್ಮ ಹೋರಾಟಕ್ಕೆ ಸಹಕಾರವನ್ನು ಕೋರಿದರು. ಯಡಿಯೂರಪ್ಪ ಭೇಟಿ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಿಬಿಎಂಪಿ ಗುತ್ತಿಗಾರರ ಸಂಘದ ಅಧ್ಯಕ್ಷ ಮಂಜುನಾಥ್, ಸಿಎಂ ಡಿಸಿಎಂ ಭೇಟಿ ಮಾಡಿದ ಮೇಲೂ ಕೆಲಸ ಆಗುತ್ತಿಲ್ಲ, ಪಕ್ಷಾತೀತವಾಗಿ ಬೆಂಗಳೂರಿನ ಎಲ್ಲಾ ಶಾಸಕರಿಗೆ ದೂರು ನೀಡುತ್ತಿದ್ದೇವೆ, ಮುಖ್ಯ ಆಯುಕ್ತರು ಬಿಲ್ ಪಾವತಿ ಮಾಡುವುದನ್ನು ವಿಳಂಬ ಮಾಡ್ತಿರೋದು ಏಕೆ ಎಂದು ಗೊತ್ತಿಲ್ಲ, ಕೇಳಿದರೆ ಸರ್ಕಾರ ಪರಿಶೀಲನೆ ಮಾಡಿ ಅಂತ ಹೇಳಿದೆ ಅಂತ ಕಾರಣಗಳನ್ನು ಕೊಡ್ತಿದ್ದಾರೆ. ಚುನಾವಣೆ ಸಮಯದಲ್ಲಿ ಗುತ್ತಿಗೆದಾರರ ಬಳಿ ಕೆಲಸ ಮಾಡಿಸಿಕೊಂಡಿದ್ದಾರೆ, ರಾಜ್ಯಪಾಲರು ಸಹ ಸಿಎಂ ಡಿಸಿಎಂ ಬಳಿ ಮಾತನಾಡ್ತಾನೆ ಎಂದು ಹೇಳಿದ್ದಾರೆ. ನಾವು ಯಾರನ್ನು ಟಾರ್ಗೆಟ್ ಮಾಡಿಲ್ಲ, ನಮ್ಮ ಹಿಂದೆ ಯಾರೂ ಇಲ್ಲ, ಸರ್ಕಾರ ಬಂದು 3 ತಿಂಗಳಾಗಿದೆ, ಆದರೂ ನಮ್ಮ ಹಣ ಬಿಡುಗಡೆಗೆ ವಿಳಂಬ ಆಗ್ತಿದೆ, ಇದರಂತೆ ಮಧ್ಯವರ್ತಿಗಳು ಇದ್ದಾರೆ ಎಂದು ಗುತ್ತಿಗೆದಾರ ಆರೋಪಿಸಿದ್ದಾರೆ. ಎಸ್, ಗುತ್ತಿಗೆದಾರರು ಎಲ್ಲೊಂದು ಕಡೆ BJP ಸರ್ಕಾರದ 40% ಕಮಿಷನ್ ವಿರುದ್ಧ ಗುತ್ತಿಗೆದಾರರು ಸಿದ್ದರಾಮಯ್ಯ ತಕ್ಕ ಹೋಯ್ತಿದ್ರು ಕೆಂಪಣ್ಣ ಅವರ ನೇತೃತ್ವದಲ್ಲಿ. ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಗುತ್ತಿಗೆದಾರರು ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಯ್ತಾರೆ, ಯಡಿಯೂರಪ್ಪ ಅವ್ರನ್ನ ಭೇಟಿ ಆಯ್ತಾರೆ, ರಾಜ್ಯಪಾಲರಿಗೆ ದೂರು ಕೊಡ್ತಾರೆ, ನಮ್ಮ ಹಿಂದೆ ಯಾರೂ ಇಲ್ಲಪ್ಪ, ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಬಿಲ್ ಸ್ಯಾಂಕ್ಷನ್ ಮಾಡಿ ಅಂತ. ಆದರೆ ಸೂಕ್ತ ಪರಿಶೀಲನೆಯ ಬಳಿಕ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ತಾರೆ ಅಂತ DCM ಡಿ ಕೆ ಶಿವಕುಮಾರ್ ಅವರು, ಹಾಗೆ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿರುವಂಥ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಆದರೆ DK ಶಿವಕುಮಾರ್ ಅವರಿಗೆ ಸವಾಲನ್ನು ಹಾಕಿರುವಂಥ ಗುತ್ತಿಗೆದಾರರು ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಆಣೆ ಮಾಡಿ ಪ್ರಮಾಣ ಮಾಡಿ ಬಿಲ್ ಯಾಕೆ ಸ್ಯಾಂಕ್ಷನ್ ಮಾಡ್ತಿಲ್ಲ, ಏನು ನಡೀತಿದೆ, ನಿಮ್ಮದೇನು ತಪ್ಪಿಲ್ಲ ಅಂದರೆ ಯಾಕೆ ನಿಮಗೆ ಅಂತ. ಆದರೆ ಇದರಿಂದ ಯಾರು ಕೈವಾಡ ಇದೆ ನಂಗೆ ಗೊತ್ತು, ನಿಮ್ಮನ್ನೆಲ್ಲ ಯಾರು ಕುಣಿಸ್ತಾವ್ರೆ ಅಂತ ನನಗೆ ಗೊತ್ತು, ಎಷ್ಟೆಲ್ಲ ಕಾಮಗಾರಿ ಮಾಡಿದ್ದೀರಾ, ಅದಕ್ಕೆ ಎಷ್ಟೆಲ್ಲ ಬಿಲ್ ಮಾಡಿದ್ದೀರಾ, ಎಲ್ಲವನ್ನು ಪರಿಶೀಲನೆ ನಡೆಸಿ ಆ ನಂತರದಲ್ಲಿ ನಾವು ಸ್ಯಾಂಕ್ಷನ್ ಮಾಡ್ತೀವಿ ಬಿಲ್ನ ಅನ್ನೋದು DK ಶಿವಕುಮಾರ್ ಅವರ ಮಾತು. ಯಾಕಂದರೆ ಈಗ ಬಂದಿರುವಂಥ ಬಿಲ್ಲೆಲ್ಲವೂ BJP ಸರ್ಕಾರದ ಅವಧಿಯಲ್ಲಿ ಆದಂಥ ಕೆಲಸದ ಬಿಲ್ಗಳು, ನಮ್ಮ ಸರ್ಕಾರ ಬಂದು 3 ತಿಂಗಳಾಗಿದೆ, ಎಷ್ಟು ಕಾಮಗಾರಿ ಮಾಡಿದಿರಾ, ಅದರಲ್ಲಿ ಫೇರ್ ಯಾವುದು ಅನ್ಫೇರ್ ಯಾವುದು, ಎಷ್ಟು ಕೋಟಿ ಬಿಲ್ಲಿದೆ, ಎಲ್ಲವನ್ನು ಪರಿಶೀಲನೆ ಆಗಬೇಕಲ್ವಾ, ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಗೊತ್ತಾದರೆ ಮಾತ್ರ ನೀಟಾಗಿ ನಾವು ಬಿಲ್ಲನ್ನು ಸ್ಯಾಂಕ್ಷನ್ ಮಾಡ್ತೀವಿ. DK ಶಿವಕುಮಾರ್ ಅವರು ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇಲ್ಲ, ಫೇರ್ ಬಿಲ್ ಏನಿದೆ ಎಲ್ಲವ ತನಿಖೆ ನಡೀತೆ, ಪರಿಶೀಲನೆ ನಡೀತೆ, ಆಮೇಲೆ ಸ್ಯಾಂಕ್ಷನ್ ಮಾಡ್ತೀವಿ ಅಂತ. ಬಟ್ ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ, ಯಾಕೆಂದರೆ ರಾಜ್ಯಪಾಲರು ಕೂಡ ನಾನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀನಿ ಅಂತ ಹೇಳಿರೋದ್ರಿಂದ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕು.